ಮಾಜಿ ಮುಖ್ಯಮಂತ್ರಿಗಳು ಹೇಳಿರೋ ಕೊರಕೊಡ ಕೊಡುಗೆ ಸಾಕಷ್ಟು ಇದೆ ಈ ಒಂದು ಕಾರ್ಖಾನೆಗೆ, ಹಾಗಾಗಿ ಅವ್ರನ್ನ ಅವರು ಇನಾಗ್ರೇಷನ್ ಕರೀತಾ ಇದ್ದಾರೆ. ಹೌದು, ಯಾಕೆಂದ್ರೆ ಸ್ಟಾರ್ಟಿಂಗ್ನಲ್ಲಿ 7-8 ವರ್ಷದಿಂದ ಈ ಫ್ಯಾಕ್ಟ್ರಿ ಕುಟ್ಟಿಡಿಯೋ ಅಂತ ಸ್ಥಿತಿಗೆ ಬಂದಿತ್ತು. ಎರಡು ಸರ್ಕಾರಗಳು ಹೋಗಿದ್ದು ಅವರೇನು ಮಾಡೋಕ್ಕಾಗಿರಲಿಲ್ಲ. ನಮ್ಮ ಪೂಜ್ಯ ಯಡಿಯೂರಪ್ಪ ಅವರು ನಮ್ಮೆಲ್ಲರ ಮನವಿಯಿಂದ, ನಮ್ಮ ರೈತರ ಮನವಿಯಿಂದ, ಅದಕ್ಕೆ ಮೊದಲೇ ಲೇಬರ್ಗೆ ನೀವು ನೋಡಿದರೆ 50 ಕೋಟಿ ಅನುದಾನವನ್ನು ಒಂದೇ ಸಾರಿ ಕೊಟ್ಟಿದ್ರು ಲೇಬರ್ಗಳಿಗೆ. ನಂತರ ಅದನ್ನು ಓ&ಎಂನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಅದಕ್ಕೆ ಸ್ವಲ್ಪ ಅಬ್ಜೆಕ್ಷನನ್ನು ಮಾಡಿದ್ರು. ನಾವು ಎಲ್ಲ ಹೋಗಿ ಎಂ ಪಿ ಅವರು ನಾವು ಮತ್ತು ಇಲ್ಲೆಲ್ಲ ನಮ್ಮ ರೈತ ಸಮುದಾಯದವರು ಹೋಗಿ ಮನವಿಯನ್ನು ಮಾಡಿದಾಗ ಅವರು ಒಪ್ಪಿಕೊಂಡಿದ್ರು. ಅದನ್ನು ಈವಾಗ ಇರುವಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿನವರು ನೆರವೇರಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ನಮ್ಮ ಉಸ್ತುವಾರಿ ಸಚಿವರಾದಂಥ ಗೋಪಾಲಯ್ಯನವರು ಮತ್ತು ನಮ್ಮ ಸಕ್ಕರೆ ಸಚಿವರು ಮತ್ತು ಎಂ ಪಿ ಅವರು ಎಲ್ಲ ರಾಜಕಾರಣಿಗಳು ಮತ್ತು ರೈತರೂ ಸಹ ಇದಕ್ಕೆ ಹಗಲಿರುಳು ಮನವಿಯನ್ನು ಮಾಡಿ ಇದೇ ಹಂತಕ್ಕೆ ಬಂದಿದೆ. ಈ ಫ್ಯಾಕ್ಟ್ರಿ ತುಂಬ ಉತ್ತಮವಾಗಿ ನಡೀಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಹೇಳಿದಾಗೆ ಯಾವುದೇ ಕೊರತೆ ಇಲ್ಲ, ಹಣಕ್ಕೆ ಮುಖ್ಯಮಂತ್ರಿಗಳು ಏನೇ ಇದ್ರೂ ನಾನು ಜವಾಬ್ದಾರಿಯನ್ನು ತಗೊಂಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲ ಹಗಲಿರುಳು ನಿಂತು ಈ ಫ್ಯಾಕ್ಟ್ರಿಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸಗಳನ್ನು ಮಾಡೋಣ. ಇಲ್ಲಿ ರೈತರು ಮತ್ತು ಏನು ಇಲ್ಲಿ ಕಾರ್ಮಿಕರು ಇದ್ದಾರೆ ಇವರು ಸಹ ಸಹಕರಿಸಬೇಕಾಗ್ತದೆ. ಈ ಫ್ಯಾಕ್ಟ್ರಿ ಒಂದು ಉತ್ತಮವಾದಕ್ಕೆ ನಡೀಬೇಕಾದ್ರೆ ಅವ್ರ ಸಹಕಾರನೂ ಬೇಕಾಗುತ್ತೆ ಅಂತೇಳಿ ಎಲ್ಲರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಧನ್ಯವಾದ. ಮಾಜಿ ಮುಖ್ಯಮಂತ್ರಿಗಳು ಹೇಳಿರೋ ಕೊರಕೊಡ ಕೊಡುಗೆ ಸಾಕಷ್ಟು ಇದೆ ಈ ಒಂದು ಕಾರ್ಖಾನೆಗೆ, ಹಾಗಾಗಿ ಅವ್ರನ್ನ ಇನಾಗ್ರೇಷನ್ ಕರೀತಾ ಇದ್ದಾರೆ. ಹೌದು, ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ 7-8 ವರ್ಷದಿಂದ ಈ ಫ್ಯಾಕ್ಟ್ರಿ ಕುಟ್ಟಿಡಿಯೋ ಅಂತ ಸ್ಥಿತಿಗೆ ಬಂದಿತ್ತು. ಎರಡು ಸರ್ಕಾರಗಳು ಹೋಗಿದ್ದು ಅವರೇನು ಮಾಡೋಕ್ಕಾಗಿರಲಿಲ್ಲ. ನಮ್ಮ ಪೂಜ್ಯ ಯಡಿಯೂರಪ್ಪ ಅವರು ನಮ್ಮೆಲ್ಲರ ಮನವಿಯಿಂದ, ನಮ್ಮ ರೈತರ ಮನವಿಯಿಂದ, ಅದಕ್ಕೆ ಮೊದಲೇ ಲೇಬರ್ಗೆ ನೀವು ನೋಡಿದರೆ 50 ಕೋಟಿ ಅನುದಾನವನ್ನು ಒಂದೇ ಸಾರಿ ಕೊಟ್ಟಿದ್ರು ಲೇಬರ್ಗಳಿಗೆ. ನಂತರ ಅದನ್ನು ಓ&ಎಂನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಅದಕ್ಕೆ ಸ್ವಲ್ಪ ಅಬ್ಜೆಕ್ಷನನ್ನು ಮಾಡಿದ್ರು. ನಾವು ಎಲ್ಲ ಹೋಗಿ ಎಂ ಪಿ ಅವರು ನಾವು ಮತ್ತು ಇಲ್ಲೆಲ್ಲ ನಮ್ಮ ರೈತ ಸಮುದಾಯದವರು ಹೋಗಿ ಮನವಿಯನ್ನು ಮಾಡಿದಾಗ ಅವರು ಒಪ್ಪಿಕೊಂಡಿದ್ರು. ಅದನ್ನು ಈವಾಗ ಇರುವಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿನವರು ನೆರವೇರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ನಮ್ಮ ಉಸ್ತುವಾರಿ ಸಚಿವರಾದಂಥ ಗೋಪಾಲಯ್ಯನವರು ಮತ್ತು ನಮ್ಮ ಸಕ್ಕರೆ ಸಚಿವರು ಮತ್ತು ಎಂ ಪಿ ಅವರು ಎಲ್ಲ ರಾಜಕಾರಣಿಗಳು ಮತ್ತು ರೈತರೂ ಸಹ ಇದಕ್ಕೆ ಹಗಲಿರುಳು ಮನವಿಯನ್ನು ಮಾಡಿ ಇದೇ ಹಂತಕ್ಕೆ ಬಂದಿದೆ. ಈ ಫ್ಯಾಕ್ಟ್ರಿ ತುಂಬ ಉತ್ತಮವಾಗಿ ನಡೀಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಹೇಳಿದಾಗೆ ಯಾವುದೇ ಕೊರತೆ ಇಲ್ಲ, ಹಣಕ್ಕೆ ಮುಖ್ಯಮಂತ್ರಿಗಳು ಏನೇ ಇದ್ರೂ ನಾನು ಜವಾಬ್ದಾರಿಯನ್ನು ತಗೊಂಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲ ಹಗಲಿರುಳು ನಿಂತು ಈ ಫ್ಯಾಕ್ಟ್ರಿಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸಗಳನ್ನು ಮಾಡೋಣ. ಇಲ್ಲಿ ರೈತರು ಮತ್ತು ಏನು ಇಲ್ಲಿ ಕಾರ್ಮಿಕರು ಇದ್ದಾರೆ ಇವರು ಸಹ ಸಹಕರಿಸಬೇಕಾಗ್ತದೆ. ಈ ಫ್ಯಾಕ್ಟ್ರಿ ಒಂದು ಉತ್ತಮವಾದಕ್ಕೆ ನಡೀಬೇಕಾದ್ರೆ ಅವ್ರ ಸಹಕಾರನೂ ಬೇಕಾಗುತ್ತೆ ಅಂತೇಳಿ ಎಲ್ಲರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಧನ್ಯವಾದ.